ಸಾವಿನಲ್ಲೂ ಮಗನ ಸಾರ್ಥಕತೆಯನ್ನ ಮೆರೆದಿದೆ ಒಂದು ಬಡ ಕುಟುಂಬ. ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ದಂತಹ ಮಗನ ಅಂಗಾಂಗವನ್ನ ಆ ಬಡ ಕುಟುಂಬ ದಾನ ಮಾಡಿ ಇದೀಗ ಎಲ್ಲರಿಗೂ ಕೂಡ ಮಾದರಿಯಾಗಿದೆ. ಮೆದುಳು ನಿಷ್ಕ್ರಿಯಗೊಂಡಿದ್ರಿಂದ ಮಗನ ಅಂಗಾಂಗ ದಾನ ಮಾಡಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕುಟುಂಬಸ್ಥರು ಮಗನ ಅಂಗಾಂಗ ದಾನ ಮಾಡಿರೋದು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಜಕ್ಕನಗಟ್ಟಿ ಗ್ರಾಮದ ಬಡ ಕುಟುಂಬ ಇದು. ಸೊ ಪ್ರತಿಯೊಬ್ಬರಿಗೂ ಕೂಡ ಹೇಳೋದು ಇಷ್ಟೇ, ಯಾಕಂದ್ರೆ ದೇಹ ಒಂದು ಸಲ ಬ್ರೈನ್ ಡ್ಯಾಮೇಜು ಅಥವಾ ಹಿಂಗೆ ಅಪಘಾತ ಆದಾಗ ಬದುಕುಳಿಯೋ ಚಾನ್ಸಸ್ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅವರ ಅಂಗಾಂಗ ದಾನ ಮಾಡೋದಾದ್ರೆ ಮಿನಿಮಮ್ ಇಲ್ಲಾಂದ್ರೂ 7 ರಿಂದ 8 ಜನರ ಜೀವಕ್ಕೆ ಅದು ಬೆಳಕಾಗುತ್ತೆ. ಅದು ಕಣ್ಣುಗಳಾಗಿರಲಿ ಅಥವಾ ಕಿಡ್ನಿ ಆಗಿರಲಿ ಹಾರ್ಟ್ ಆಗಿರಲಿ ಪ್ರತಿಯೊಂದು ಕೂಡ. ಸೊ ಈ ರೀತಿಯಾಗಿ ಅಂಗಾಂಗ ದಾನ ಮಾಡೋದ್ರಿಂದ ಬೇರೆ ಜೀವಗಳು ಕೂಡ ಪ್ರಪಂಚವನ್ನು ನೋಡುವಂತಹ ಒಂದು ಸೌಭಾಗ್ಯ ಇರುತ್ತೆ. ಸಾಕಷ್ಟು ಸಫರ್ ಪಡ್ತಾ ಇರ್ತಾರೆ, ಕೆಲವೊಂದಿಷ್ಟು ಅಂಗಾಂಗಗಳನ್ನು ವೈಫಲ್ಯತೆಯನ್ನು ಅನುಭವಿಸ್ತಾ ಇರ್ತಾರೆ. ಅಂಥವರೆಲ್ಲರಿಗೂ ಕೂಡ ಅನುಕೂಲ ಆಗತ್ತೆ ಅಂತ ಹೇಳಿ ಸರ್ಕಾರ ಇದೀಗ ಈ ಒಂದು ವಿಚಾರದಲ್ಲಿ ಅಭಿಯಾನವನ್ನೇ ಶುರು ಮಾಡಿತ್ತು. ಸೊ ಇದೀಗ ಬಡ ಕುಟುಂಬ ಅದಕ್ಕೆ ಮಾದರಿಯಾಗಿದೆ.